ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ಇವ್ರಿಗೆಲ್ಲ ಯಾವಾಗ ಬುದ್ಧಿ ಬರುತ್ತೋ ಇನ್ನೊಬ್ಬರನ್ನ ಆಡ್ಕೊಳ್ಳಿಲ್ಲ ಅಂದ್ರೆ ತಿಂದನ್ನ ಜೀರ್ಣ ಆಗಲ್ವ ಇವ್ರಿಗೆ ನಮ್ಮ ಆಫೀಸ್ ಎಂಪ್ಲಾಯೀಸ್ ಈ ತರ ಮಾತಾಡ್ತಾ ಇದ್ದಾರ ಆಫೀಸ್ ಅವರ್ಸ್ ಅಲ್ಲಿ ಕೆಲಸ ಮಾಡೋದ್ ಬಿಟ್ಟು ಹರಟೆ ಹೊಡಿತಾ ಇದಾರಲ್ಲ ಸರಿನಾ ಸಾರಿ ಸರ್ ಕೆಲಸನೇ ಮಾಡ್ತಾ ಇದ್ವಿ ಹೊರಡೋ ಟೈಮ್ ಆಯ್ತಲ್ಲ ಅದಕ್ಕೆ ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ವಿ ನೀವು ಕ್ಯಾಶುವಲ್ ಆಗಿ ಮಾತಾಡ್ತಿರ್ಲಿಲ್ಲ ಅನ್ನೋದು ನನಗೆ ಗೊತ್ತಿದೆ ನೀವ ಕ್ಯಾಂಟೀನ್ ಅವ್ರ ಬಗ್ಗೆ ಮಾತಾಡ್ತಿದ್ರಲ್ವಾ ಅಲ್ಲ ಯಾಕೆ ಇನ್ನೊಬ್ಬರ ಬಗ್ಗೆ ಅಷ್ಟು ಕೆಟ್ಟದಾಗ ಮಾತಾಡಬೇಕು ಯಾರಿಗಾದ್ರೂ ಅಷ್ಟೇನೆ ಸೆಟ್ಲ್ ಆಗಬೇಕು ಅಂತಂದ್ರೆ ಟೈಮ್ ಹಿಡದೆ ಹಿಡಿಯತ್ತೆ ಬರೀ ಎರಡೇ ದಿವಸದಲ್ಲಿ ಜಡ್ಜ್ ಮಾಡೋದು ಸರಿನಾ ನೋಡಿ ಅವ್ರ ಬಗ್ಗೆ ನೀವಿಲ್ಲಿ ಮಾತಾಡ್ತಾ ಇರೋದು ತಪ್ಪು ನಿಮ್ ಕೆಲಸ ಎಷ್ಟಿದೆಯೋ ಅಷ್ಟನ್ನ ನೋಡ್ಕೊಳ್ಳಿ ಸಾರಿ ಸರ್ ಬಾಸ್ ಹತ್ರ ಸುಮ್ಮನೆ ಬೈಸ್ಕೊಂಡಂಗಾಯ್ತಲ್ಲೋ ಸರಿ ನಡಿ ಈ ಮಟ ಮಟ ಬಿಸಿಲಲ್ಲಿ ಇಷ್ಟೊತ್ತು ನಿಂತಿದ್ದೀನಲ್ಲಪ್ಪ ನಾನು ಇಷ್ಟೊತ್ತು ನಿಂತಿದ್ದಕ್ಕೆ ಇಲ್ಲಿ ವಿಷಯ ಗೊತ್ತಾಗಿದ್ದಿದ್ರೆ ನನ್ನ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಗಿರೋದು ಏನ್ ಮಾಡೋದಪ್ಪ ಹಾ 10 ನಿಮಿಷ ಕಾಯ್ತೀನಿ ಬೇಡ 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 ನಾನೇನಾದ್ರೂ 10 ನಿಮಿಷ ಇಲ್ಲಿ ವೇಟ್ ಮಾಡಿದ್ರೆ ನಾನು ಅಲ್ಲೂ ಹೋಗೋಕೆ ಟೈಮ್ ಆಗ್ಬಿಡತ್ತೆ ಆಮೇಲೆ ಅಲ್ಲಿನ ಕೆಲಸನೂ ಎಡವಟ್ಟಾಗ್ಬಿಡತ್ತೆ ಇಲ್ಲ ಒಂದೇ 1 ನಿಮಿಷ ಕಾಯ್ತೀನಿ ಅಷ್ಟರಲ್ಲಿ ಇಲ್ಲಿನ ವಿಷಯ ಗೊತ್ತಾದ್ರೆ ಒಳ್ಳೇದು ಇಲ್ಲ ಅಂದ್ರೆ ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಹೋಗ್ತೀನಿ ಅಷ್ಟೇ ಅಯ್ಯೋ ಏನು ಕಾಣಿಸ್ತಾ ಇಲ್ವಲ್ಲಪ್ಪ ಯಾರೇ ನೀವು ಇಲ್ಲೇಂದ್ರಿ ಮಾಡ್ತಿದ್ರ ಯಾರೇ ಬೇಕಾಗಿತ್ತು ನಿಮ್ಗೆ ನನಗೆ ಯಾರು ಬೇಕಾಗಿಲ್ಲ ಹೀಗೆ ಹೋಗ್ತಾ ಇದ್ದೆ ಅಲ್ಲಿ ಯಾರು ಹೇಳಿದ್ರು ಇಲ್ಲಿ ಆಫೀಸ್ ಮೇಲೆ ಗೊಮ್ಮಟೇಶ್ವರ ಮೂರ್ತಿನ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ ಏನ್ರಿ ತಮಾಷೆ ಮಾಡ್ತಿದ್ರ ನಾನ್ ತಮಾಷೆ ಮಾಡ್ತಾ ಇಲ್ಲ ಇರೋದನ್ನ ಹೇಳ್ದೆ ಅಂದಂಗೆ ನೀವ್ಯಾರು ಈ ಆಫೀಸ್ ಸ್ಟಾಫ್ ನಾನು ಹೌದಾ ನೀವು ಈ ಪ್ರತಿಷ್ಠಾಪನೆ ಹೋಗಲ್ವಾ ರೇ ತಲಾಟೆ ಮಾಡಬೇಡಿ ಇಲ್ಲೆಲ್ಲ ನಿಂತ್ಕೊಳ್ಳಂಗಿಲ್ಲ ಜಾಗ ಖಾಲಿ ಮಾಡ್ರಿ ಅಲ್ಲ ಇವ್ರೆ ಒಂದ್ ಸಲ ನೋಡ್ಕೊಂಡು ಹೋಗ್ತಾ ಇದ್ ರೇ ಜಾಗ ಖಾಲಿ ಮಾಡ್ರಿ ಬರ್ತೀನಿ ಎಲ್ಲಿಂದ ಬರ್ತಾರ ಮಂಗನ ಮಕ್ಳು ರಾಹುಲ್ ಹೇಗೋ ಮನೆಗೆ ಹೋದ ರಶ್ಮಿ ಅವ್ರಿಗೊಂದು ಕಾಲ್ ಮಾಡಿಬಿಡೋಣ ಹಾ ನವೀನ್ ಅವರೇ ರಶ್ಮಿ ತಾತ ಹೇಗಿದ್ದಾರೆ ಅವ್ರ ಆರೋಗ್ಯ ಹೇಗಿದೆ ಡಾಕ್ಟರ್ ಏನಂದ್ರು ತಾತ ಆರಾಮಾಗೇ ಇದ್ದಾರೆ ಇವತ್ತು ಅಥವಾ ನಾಳೆ ತಾತನ್ ಕರ್ಕೊಂಡು ಹೋಗ್ಬೋದು ಅಂತ ಡಾಕ್ಟರ್ ಹೇಳಿದ್ರು ಹೌದಾ ಒಳ್ಳೆ ವಿಷಯನೇ ತಿಳಿಸಿದ್ರಿ ಸರಿ ಡಾಕ್ಟರ್ನ ಕೇಳಿ ಯಾವಾಗ ಡಿಸ್ಚಾರ್ಜ್ ಅಂತ ನನಗೊಂದು ವಿಷಯ ತಿಳಿಸಿ ಹಾ ಆಯ್ತು ನವೀನ್ ಅವರೇ ಹಾ ಹೌದು ನಯನ ಹೇಗಿದ್ದಾಳೆ ಇವಾಗ ಏನು ತೊಂದರೆ ಇಲ್ಲ ತಾನೆ ಯಾಕಂದ್ರೆ ರಾತ್ರಿ ಎಲ್ಲ ಅವಳು ನಿದ್ದೆ ಮಾಡಿಲ್ವಲ್ಲ ಅದಕ್ಕೆ ಕೇಳ್ತಾ ಇದ್ದೀನಿ ರಶ್ಮಿ ಅದೊಂದು ದೊಡ್ಡ ಕತೆ ನಾನು ನಿಮ್ಮನ್ನ ಮೀಟ್ ಮಾಡಿದಾಗ ಹೇಳ್ತೀನಿ ಬಿಡಿ ಪಾಪ ನಯನ ಅವರು ನವೀನ್ ಅವರೇ ಯಾಕೆ ಅವಳಿಗೇನಾದ್ರೂ ತೊಂದರೆ ಆಯ್ತಾ ಇವತ್ತೇನಾದ್ರೂ ಆಗೇ ಆಗತ್ತೆ ಅಂತ ನನಗೆ ಮೊದ್ಲೇ ಅನ್ನಿಸ್ತಾ ಇತ್ತು ರಶ್ಮಿ ಎಲ್ಲ ಅಲ್ಲಿಗೆ ಬಂದ್ಮೇಲೆ ನಾನು ಹೇಳ್ತೀನಿ ಬಿಡಿ ಸರಿ ನವೀನ್ ಅವರೇ ಪಾಪ ನಯನ ತುಂಬಾ ಒದ್ದಾಡ್ತಿದ್ದಾಳೆ ಅವಳ ಸ್ಥಿತಿ ನೋಡಿದ್ರೆ ಕರಳು ಚುರುಕ್ ಅನ್ನತ್ತೆ ಫೋನ್ ಮಾಡಿ ಮಾತಾಡೋಣ ಆಗಾಗ ಧೈರ್ಯ ಹೇಳೋಣ ಅಂದ್ರೆ ಅವಳ ಹತ್ರ ಅದಕ್ಕೂ ಫೋನ್ ಇಲ್ಲ ಅವಳಿಗೊಂದು ಮೊಬೈಲ್ ಕೊಡ್ಸೋದು ನಿಮಗ್ ನೆನ್ಪಿದೆ ಅಲ್ವಾ ರಶ್ಮಿ ಅದ್ ನನಗ್ ನೆನ್ಪಿದೆ ಆಫೀಸ್ ಇಂದ ಬರುವಾಗ ನಾನು ಪರ್ಚೇಸ್ ಮಾಡ್ತೀನಿ ನವೀನ್ ಅವರೇ ನೀವ್ ಎಷ್ಟೊತ್ತು ಹೊರಡೋದು ನನಗಂತೂ ಒಬ್ಳಿ ಏನ್ ಮಾಡ್ಬೇಕು ಅಂತ ತಲೆನೇ ಓಡ್ತಿಲ್ಲ ಹಾಗೆ ನಯನನ್ ಜೊತೆ ಕರ್ಕೊಂಡ್ ಬಂದ್ಬಿಡಿ ನೀವೇನ್ ತಲೆ ಕೆಡ್ಸ್ಕೋಬೇಡಿ ನಾನು ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ನಯನ ಅವ್ರನ್ನ ಕರ್ಕೊಂಡು ಹೊರಡ್ತೀನಿ ಸರಿ ನವೀನ್ ಅವರೇ
ಬೇಗ ಬನ್ನಿ. ಸರಿ ರಶ್ಮಿ, ಓಕೆ. ಹಲೋ ಅಪ್ಪ. ಮಗ ದೀಪವ್ವ, ಎಲ್ಲ ವೈದ್ಯ? ಅಪ್ಪ, ನಾನು ಇಲ್ಲೇ ಹೊರಗಡೆ ಇದ್ದೀನಿ. ಏನಪ್ಪ, ಏನ್ ವಿಷಯ ಹೇಳಿ. ಮಗ, ನಿನಗೊಂದು ಖುಷಿ ವಿಚಾರ ಕಣವ. ಈಗ ನಾವು ಶುರು ಮಾಡಿರೋ ಆಟಕ್ಕೆ ಒಂದು ಹೊಸ ಅಸ್ತ್ರ ಸಿಕ್ಕದೆ. ಆ ಇಂದ್ರಾಣಿ ಬಲವ ಕುಕ್ಷಕ್ಕೆ ಒಳ್ಳೆ ಸಂದರ್ಭ ಕನವ ಇದು. ಮಗ, ನಾವು ಇಷ್ಟು ವರ್ಷ ಆ ಇಂದ್ರಾಣಿಯ ಬಕ್ಸಕ್ಕೆ ಎಷ್ಟು ಕಷ್ಟಪಟ್ವಿ. ಈಗ ಕಷ್ಟ ಇಲ್ಲ ಕನವ, ಸುಲಭವಾಗಿ ಮುಗಿಸ್ಬೋದು, ಸುಲಭವಾಗಿ ಕತ್ತರಿಸ್ಬೋದು. ಆ ತರ ಒಂದು ಅಸ್ತ್ರ ಸಿಕ್ಕದೆ. ಅಪ್ಪ, ಏನ್ ಹೇಳ್ತಿದ್ದೀರಾ? ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಅಪ್ಪ. ಮತ್ತೆ ರಶ್ಮಿ ಇಲ್ಲ ಅಂದ್ರೆ ಅದು ಎಷ್ಟು ಕಷ್ಟ ಆಗ್ಬಿಡುತ್ತೆ. ಇವತ್ ನಡ್ತಿರೋ ಘಟನೆಯಿಂದ ಬೇಜಾರಾಗಿ ನಾಳೆಯಿಂದ ಯಾರು ಕ್ಯಾಂಟೀನ್ಗೆ ಬಂದಿಲ್ಲ ಅಂದ್ರೆ ಏನ್ ಗತಿಯು ದೇವ್ರೆ? ಇಲ್ಲ, ಹಾಗಾಗ್ಬಾರ್ದು. ಈ ಕ್ಯಾಂಟೀನಿಂದ ಹೇಗೋ ನನ್ನ ಕಾಲ್ ಮೇಲೆ ನಿಂತ್ಕೊಳ್ಳೋಕಾಗಿದೆ. ಇಲ್ಲ ಅಂದ್ರೆ ನನ್ನ ಜೀವನ ನಡ್ಸೋಕೆ ತುಂಬಾ ಕಷ್ಟ ಆಗುತ್ತೆ. ಏನು, ನವೀನ್ ಅಣ್ಣ ರಶ್ಮಿ ಸಹಾಯ ಮಾಡಿದಕ್ಕೆ ಇದಾದ್ರೂ ಸಿಕ್ಕಿದೆ. ಅವರಿಬ್ರು ಇಲ್ಲ ಅಂದಿದ್ರೆ ನಾನ್ ಏನು ಮಾಡಕ್ ಆಗ್ತಾ ಇರ್ಲಿಲ್ಲ. ನವೀನ್ ಅಣ್ಣ ನನ್ ಮೇಲೆ ನಂಬಿಕೆ ಇಟ್ಟು ಗೌಡ್ರ ಆಫೀಸಲ್ಲಿ ಕ್ಯಾಂಟೀನ್ ಶುರು ಮಾಡೋದಕ್ಕೆ ಸಹಾಯ ಮಾಡಿದ್ದಾರೆ. ಅವ್ರ ನಂಬಿಕೆ ನಾನು ಉಳಿಸ್ಕೋಬೇಕು. ಇವತ್ತಿನ ಘಟನೆ ನನಗೊಂದು ಪಾಠ ಆಗ್ಬೇಕು. ಮನುಷ್ಯ ತನ್ನ ತಪ್ಪಿಂದಾನೆ ಪಾಠ ಕಲಿಬೇಕು ಅಂತ ದೊಡ್ಡವ್ರು ಹೇಳಿದ್ದಾರೆ. ಹೌದು, ಕಲಿಬೇಕು. ಅಪ್ಪ, ನೀವ್ ಹೇಳ್ತಾ ಇರೋದ್ ಕೇಳಿದ್ರೆ ನನ್ಗಂತೂ ತುಂಬಾ ಖುಷಿ ಆಗ್ತಿದೆ. ಅಪ್ಪ, ಆದ್ರೆ ಆ ಇಂದ್ರಾಣಿ ಯಾವ ಕಾರಣಕ್ಕೂ ಈ ಸಲ ಮಿಸ್ ಆಗ್ಬಾರ್ದು. ಅವಳನ್ನ ಸರಿಯಾಗಿ ಟ್ರ್ಯಾಪ್ ಮಾಡಿ. ಮಗ, ಅಪ್ಪ ಮಾತಾಡಿದ್ರೆ ಬರೀ ಬುರುಡೆ ಬಿಡ್ತಾನೆ ಬುರುಡೆ ಬಿಡ್ತಾನೆ ಅಂತ ಹೇಳ್ತಿದ್ರಲ್ಲವ, ಇನ್ನು ಮುಂದೆ ಬುರುಡೆ ಬಿಡಲ್ಲ ಕನವ, ಬುರುಡೆಯ ಬಿಚ್ಚುತ್ತೇನೆ. ಆ ಇಂದ್ರಾಣಿ ಬುರುಡೆಯ ಬಿಚ್ಚುತ್ತೀನಿ. ನನ್ ಮಗ ಮುಖ ತುಂಬ ರಕ್ತ ಚೆಲ್ಕೊಂಡು ಒದ್ದಾಡಿ ಒದ್ದಾಡಿ ಅದೆಂಗ್ ಸತ್ನೋ ಗೊತ್ತಿಲ್ಲ. ಆದ್ರೆ ಆ ಇಂದ್ರಾಣಿ ಒದ್ದಾಡಿ ಸಾಯದ ನನ್ನ ಎರಡ್ ಕಣ್ಣಿಂದ ನೋಡ್ತೀನಿ ಕನವ, ನೋಡ್ತೀನಿ. ನನ್ ಮಗ ಖುಷಿ ಪಡ್ಬೇಕು ಸ್ವರ್ಗದಲ್ಲಿ. ಅಪ್ಪ ಸೇರ್ ತೀರಿಸ್ಕೊಂಡ್ಬಿಟ್ಟಲ್ಲಪ್ಪ, ಸೇರ್ ತೀರಿಸ್ಕೊಂಡ್ಬಿಟ್ಟಲ್ಲಪ್ಪ ಅಂತ ಖುಷಿ ಪಡ್ಬೇಕು. ಮಿಟಕ್ಲಾಡಿ ಇಂದ್ರಿನ ಕೊಚ್ಚಿ ಕೊಲ್ತೀನಿ ಕನವ. ಎಲ್ಲ ವ್ಯವಸ್ಥೆನು ಮಾಡಿವನಿ ಕನವ, ನೀನೇನು ತಲೆ ಕೆಡ್ಸ್ಕೋಬೇಡ. ಇಂದ್ರನಿಗೆ ತೋರ್ತೀನಿ ದಾರಿಯ ಈಗ ನರಕದಾರಿ.